ಬಿಗ್ಗೆಸ್ಟ್ ಸ್ಟ್ರೆಂತ್ ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯನವರೇ ಯತೀಂದ್ರ ಮತ್ತು ಸಿದ್ದರಾಮಯ್ಯನವರೇ ನಿಮ್ಮನ್ನ ವಿಜಯಿ ಮಾಡಲಿಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ಬಟ್ ವಾಟ್ ಯು ಥಿಂಕ್ ನಿಮ್ಮ ಚಾಲೆಂಜಸ್ ಇರುತ್ತೆ ಆ್ಯಸ್ ಎ ಒಂದು ಎಂ ಪಿ ಕ್ಯಾಂಡಿಡೇಟ್ ಆಗಿ ಯಾವ ಚಾಲೆಂಜ್ಗಳನ್ನು ಫೇಸ್ ಮಾಡ್ತಾ ಇದ್ದೀರಿ ನನಗೆ ಇವತ್ತೇನಾದ್ರು ಎಂ ಪಿ ಟಿಕೆಟ್ ಸಿಕ್ಕಿದೆ ಅಂದರೆ ಮನೆ ಮುಖ್ಯಮಂತ್ರಿಗಳು ಪ್ರಮುಖವಾದ ಕಾರಣಕರ್ತರು ಮುಖ್ಯಮಂತ್ರಿಗಳು ಡಿಶಿಷನ್ ತಗೊಳ್ಳುವಾಗ ಏನು ತಗೊಳ್ಳಿಲ್ಲ ಆಯಿತು ಲಕ್ಷ್ಮಣನ್ ಕೊಟ್ಬಿಡ್ತೀನಿ ಅಂತ ಕೇಳೋಂಥ ಹೇಳೋವಂಥ ಕೆಲಸವನ್ನು ಈ ಸರಿ ಮಾಡಲಿಲ್ಲ ಅವು ಎಂಟು ಅಸೆಂಬ್ಲಿ ಇರುವಂಥ ನಮ್ಮ ಹಾಲಿ ಎಮ್ ಎಲ್ ಎಗಳು ಮತ್ತು ಮಾಜಿ ಎಮ್ ಎಲ್ ಎಗಳು ಮುಖಂಡರುಗಳು ಬ್ಲಾಕ್ ಅಧ್ಯಕ್ಷಗಳು ಅಧ್ಯಕ್ಷಗಳು ಎಲ್ಲರ ಅಭಿಪ್ರಾಯವನ್ನು ಟು ಒನ್ ತೊಗೊಂಡಿದ್ದಾರೆ ಟು ಒನ್ ಅಭಿಪ್ರಾಯ ಸಾಕಷ್ಟು ಜನ ಆಸ್ಪಿರಂಟ್ಸ್ ಇದ್ದರು ಫೈನಲಾಗಿ ಇಬ್ಬರು ಅಪ್ಲಿಕೆಂಟ್ಸ್ ಫೈಲ್ ಫೈನಲಿಸ್ಟ್ ಆಯಿತು ನಂದು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು ಸೊ ಟು ಒನ್ ಅಭಿಪ್ರಾಯ ತಗೊಂಡು ಆದಮೇಲೆ ನನಗೆ ಟಿಕೆಟನ್ನು ಕೊಡುವಂಥ ಕೆಲಸವನ್ನು ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರ ಅಭಿಪ್ರಾಯ ಒಮ್ಮತದ ಅಭ್ಯರ್ಥಿ ನಾನು ಎಲ್ಲೂ ಯಾ ಎಲ್ಲೂ ಯಾವುದೇ ಒಂದು ಸಣ್ಣ ಅಪಸ್ವರ ಇಲ್ಲ ನನ್ನ ಪರವಾಗಿ ಎಲ್ಲರೂ ಕೆಲಸ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರಿಗೆ ಏನು ನೋವಿದೆ ಅಂದರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಸಿ ಎಮ್ ಆಗಿದ್ದಾಗ ಸಾಕಷ್ಟು ಯೋಜನೆಗಳನ್ನು ಕೊಟ್ಟರು ಮೈಸೂರು ನಗರಕ್ಕೆ ಮೂರು ಸಾವಿರದ ಎಂಟುನೂರು ಕೋಟಿ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಮೈಸೂರಲ್ಲಿ ಇದ್ದಾವೆಲ್ಲ ನಾವು ಕಣ್ಣು ಮುಂದೆ ನೋಡ್ಬೋದು ಒಂದು ಎಂಟು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು ಜಯದೇವ ಆಸ್ಪತ್ರೆ ಟ್ರಾಮಾ ಕೇರ್ ಸೆಂಟ್ರು ಯೋಗ ಸೆಂಟ್ರು ಆಯುರ್ವೇದಿಕ್ ಸೆಂಟ್ರು ಡಿಸ್ಟಿಕ್ ಆಸ್ಪೆಟ್ಲು ಚಿದ್ವಾಯಿ ಹಾಸ್ಪಿಟ್ಲು ಈ ಥರ ಎಂಟು ಆಸ್ಪತ್ರೆಗಳು ತಂದಿದ್ದಾರೆ ನಾಲ್ಕು ಕಾಲೇಜುಗಳ ನಿರ್ಮಾಣ ಮಾಡಿದ್ದಾರೆ ಇದ್ದಂಥ ಕಾಲೇಜು ಮಾರಾಣಿಸ್ ಕಾಲೇಜು ಹೊಸ ಕಟ್ಟಡ ನಿರ್ಮಾಣ ಹಾಸ್ಟೆಲ್ ನಿರ್ಮಾಣ ಪುತ್ಥಳಿಗಳ ನಿರ್ಮಾಣ ಹೊಸ ಡಿ ಸಿ ಕಚೇರಿ ಹೊಸ ಪೊಲೀಸ್ ಕಮಿಷನರ್ ಕಚೇರಿ ಹೊಸ ತಾಲೂಕು ಕಚೇರಿ ಕಾಂಕ್ರೀಟ್ ರಸ್ತೆ ಈ ಥರ ಮೂರು ಸಾವಿರದ ಎಂಟು ನೂರು ಕೋಟಿಗೆ ಅನುದಾನವನ್ನು ಕೊಟ್ಟು ಯೋಜನೆ ನಿರ್ಮಾಣ ಮಾಡಿ ಜನಗಳು ಉಪಯೋಗಿಸ್ತಾ ಇದ್ದಾರೆ ಅನುಭವಿಸ್ತಾ ಇದ್ದಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಅಭ್ಯರ್ಥಿನ ಸೋಲ್ಸ್ಬಿಟ್ರು ಅದು ನೋವಿದೆ ಅವರಿಗೆ ಎಷ್ಟೆಲ್ಲ ಮಾಡಿದ್ರು ಜನಗಳು ಏನಪ್ಪ ಸ್ಪಂದಿಸ್ತಿಲ್ವಲ್ಲ ನಮ್ಮ ಸ್ವಂತ ಜಿಲ್ಲೆಯವರೇ ಅನ್ನುವಂಥದ್ದು ಒಂದು ನೋವಿದೆ ಈ ಬಾರಿ ಅದು ಆಗಬಾರ್ದು ಅನ್ನುವಂಥದ್ದಷ್ಟೇ ನನ್ನ ಮನವಿ ಜನ ಜನಸಾಮಾನ್ಯರ ಮನವಿ ಕೆಲಸ ಮಾಡಿದ್ದೀವಿ ಕೂಲಿ ಕೊಡಿ ಅಂತ ಕೇಳ್ತಾಯಿದ್ದೀನಿ ಮನೆ ಮುಖ್ಯಮಂತ್ರಿಗಳು ಭಾಳ ಸೀರಿಯಸ್ ಆಗಿ ತಾವು ಹೇಳಿದಾಗೆ ಮೈಸೂರು ಲೋಕಸಭಾ ಕಾಂಗ್ರೆಸ್ ಮತ್ತು ಚಾಮರಾಜನಗರ ಲೋಕಸಭಾ ಕಾಣಿಸ್ತೀವಿ ಎರಡನ್ನೂ ಭಾಳ ಸೀರಿಯಸ್ ತೊಗೊಂಡಿದೀವಿ ನೂರಕ್ಕೂ ನೂರಷ್ಟು ಗೆಲ್ಲುವಂಥದಕ್ಕೆ ಎಲ್ಲ ವಾತಾವರಣ ಇದೆ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಕೊಟ್ಟಂಥ ಗ್ಯಾರಂಟಿಗಳನ್ನು ಜನಗಳಿಗೆ ಏನು ತಲುಪಿದ್ದಾವೆ ಅವ್ರನ್ನೂ ಕೇಳ್ತಾ ಇದ್ದೀವಿ ದಯಮಾಡಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ನೇತೃತ್ವದ ಕಾಂಗ್ರೆಸ್ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದರೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಗೋ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ ಆ ಕಾರ್ಡ್ಗಳನ್ನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು ಕಾರ್ಡನ್ನು ಸೈನ್ ಮಾಡಿ ಕೊಟ್ಟಿದ್ದಾರೆ ಹಿಂದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಹೇಬ್ರೇನು ಕಾರ್ಡ್ ಕೊಟ್ವಿ ಗ್ಯಾರಂಟಿ ಕಾರ್ಡ್ನ ಅದೇ ಕಾರ್ಡನ್ನ ಮನೆ ಮನೆಗೆ ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದರ ಬೇಸಿಸ್ ಮೇಲೆ ನಾವು ವೋಟನ್ನು ಕೇಳ್ತೀವಿ ಈಗ ಬರೀ ಹತ್ತು ತಿಂಗಳಿಗೆ ಸಾಕಷ್ಟು ಹಣವನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಕಾನ್ಸ್ಟಿಟ್ಯುನ್ಸಿಗೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಪ್ಲಸ್ ಇತರೆ ಜಿಲ್ಲೆಗಳಿಗೂ ಕೊಟ್ಟಿದ್ದಾರೆ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದ್ದಾವೆ ಈ ಸರಿ ಜನಗಳು ಭಾವನಾತ್ಮಕ ವಿಚಾರಗಳನ್ನು ಹೊರ್ತುಪಡಿಸಿ ಬರೀ ಭಾಷಣ ಮೂಲಕ ಏನು ಹೊಟ್ಟೆ ತುಂಬಿಸುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡ್ತಾಯಿದ್ರು ಅದನ್ನು ಹೊರ್ತುಪಡಿಸಿ ಈ ಬಾರಿ ನೂರಕ್ಕೆ ನೂರಷ್ಟು ಮಾನ್ಯ ಮುಖ್ಯಮಂತ್ರಿಗಳು ಗೌರವವನ್ನು ಉಳಿಸ್ತಾರೆ ಅನ್ನುವಂಥದ್ದು ನಮ್ಮ ನನಗೆ ಸಂಪೂರ್ಣವಾದ ರಾಜಕಾರಣಕ್ಕೆ ಬಂದಾಗ ಸೊ ನಿಮ್ಮ ವಿಷಯದಲ್ಲೂ ಬಂತು ನಿಮಗೆ ಗೊತ್ತಿದೆ ಹೌ ಇಟ್ ಎಫೆಕ್ಟ್ಸ್ ಮೈಸೂರು ಎಲೆಕ್ಷನಲ್ಲಿ ಜಾತಿ ರಾಜಕಾರಣ ಎಷ್ಟು ಕೆಲಸಗಳನ್ನು ಮಾಡ್ಬೋದು ನಾನು ಒಪ್ತೀನಿ ಜಾತಿ ರಾಜಕಾರಣ ಮೈಸೂರಲ್ಲಿ ಕೆಲಸ ಮಾಡುತ್ತೆ ಲಾಸ್ಟ್ ಟೈಮು ಬಿಫೋರ್ ಲಾಸ್ಟ್ ಟೈಮು ಪ್ರತಾಪ್ ಸಿಂಹ ಅವ್ರನ್ನ ಕೈ ಹಿಡಿದಿದ್ದೇ ಜಾತಿ ರಾಜಕಾರಣ ಅವರು ಒಕ್ಕಲಿಗರು ಅನ್ನುವಂಥದ್ದು ಒಂದೇ ಕಾರಣಕ್ಕೋಸ್ಕರ ಒಕ್ಕಲಿಗ ಸಮುದಾಯ ಬಹುತೇಕ ಸೆವೆಂಟಿ ಏಯ್ಟಿ ನೈಂಟಿ ಪರ್ಸೆಂಟ್ವರೆಗೂ ಒಕ್ಕಲಿಗ ಸಮುದಾಯ ಅವರೇ ಹೈಯೆಸ್ಟ್ ನಂಬರ್ ಇರೋದು ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ ಮತದಾರರಿದ್ದಾರೆ ಎರಡು ಜಿಲ್ಲೆಗಳು ಸೇರಿ ಅವನು ಒಕ್ಕೊರಲಾಗಿ ಬೆಂಬಲಿಸೋ ಬೆಂಬಲಿಸಿದ್ದಕ್ಕೆ ಪ್ರತಾಪ್ ಸಿಂಹ ಗೆದ್ದಿದ್ದಾರೆ ಈಗ ನಾನು ಅದೇ ಸಮುದಾಯಕ್ಕೆ ಸೇರಿದನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು ಕಾಂಗ್ರೆಸ್ ಪಾರ್ಟಿನಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಕೊಟ್ಟು ನಲವತ್ತೇಳು ವರ್ಷ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತುಳಸಿ ದಾಸಪ್ಪ ಅನ್ನೋರಿಗೆ ಕೊಟ್ಟಿದ್ದು ಅದು ಬಿಟ್ಟರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ಕೊಟ್ಟಿದ್ದಾರೆ ಸೊ ನನಗೂ ಅದೇ ಫಾರ್ಮುಲಾ ಅಪ್ಲೈ ಆಗಬೇಕಲ್ವೇ ಅದೇ ಮಾನದಂಡ ಅಪ್ಲೈ ಆಗಬೇಕಲ್ವೇ ಅಂತ ನಾನು ನಮ್ಮ ಸಮುದಾಯದಲ್ಲಿ ಇದ್ದೀನಿ ನಾನು ಯಾವತ್ತು ಜಾತಿ ಆಧಾರದ ಮೇರೆಗೆ ರಾಜಕಾರಣ ಮಾಡಿದೋನಲ್ಲ ಹೋರಾಟ ಮಾಡೋದವನ್ನ ನಮ್ದೆಲ್ಲ ಹೋರಾಟದ ಹಿನ್ನೆಲೆ ಸೊ ನಾನು ಹುಟ್ಟುತ್ತಾ ಒಕ್ಕಲಿಗ ಸಮುದಾಯದವನು ಕುವೆಂಪು ಅವರು ಹೇಳಿದಂಗೆ ಬೆಳೀತಾ ಬೆಳೀತಪ್ಪ ನಾನು ವಿಶ್ವಮಾನವಾಗಿದ್ದೇನೆ ನಾನು ಎಲ್ಲ ಜಾತಿಯನ್ನು ಒಟ್ಟಿಗೆ ತೊಗೊಂಡು ಹೋಗುವಂಥ ಕೆಲಸವನ್ನು ಮಾಡೋದು ಆದರೂ ನಮ್ಮ ಸಮುದಾಯದಲ್ಲಿ ನಾನು ಅಪೀಲ್ ಮಾಡ್ಕೋತೀನಿ ದಯಮಾಡಿ ನಮಗೊಂದು ಅವಕಾಶ ಕೊಡಿ ಏನು ಅಲ್ಲಿ ಬಿ ಜೆ ಪಿನಲ್ಲಿ ಒಕ್ಕಲಿಗರು ಅಭ್ಯರ್ಥಿನ ಕಿತ್ ಬಿಸಿ ಹಾಕ್ಬಿಟ್ರು ಅಂದರೆ ಪ್ರತಾಪ್ ಸಿಂಹನ ಟಿಕೆಟೇ ಕೊಡಲಿಲ್ಲ ಆಚೆ ಓಡಿಸ್ಬಿಟ್ರು ಸೊ ಕಾಂಗ್ರೆಸ್ ಪಕ್ಷದ ನನಗೆ ಅವಕಾಶ ಮಾಡಿಕೊಟ್ಟಿದೆ ದಯಮಾಡಿ ನನಗೆ ಅವಕಾಶ ಕೊಡಿ ಈ ಸರಿ ಏನಾದರೂ ನನ್ನ ಮತ್ತೆ ನೀವು ಒಕ್ಕಲಿಗ ಸಮುದಾಯ ಕಳ್ಕಂಡ್ರೆ ಇನ್ನು ಐವತ್ತು ವರ್ಷ ಆದರೂ ಯಾವ ಪಾರ್ಟಿಲೂ ಒಕ್ಲಿಗರು ಸಿಗೋಲ್ಲ ಟಿಕೆಟು ಅನ್ನುವಂಥದ್ದು ಜನಸಾಮಾನ್ಯರ ಮನಸ್ಸಿದೆ ಮನಸ್ಸಲ್ಲಿದೆ ಸೊ ಅದು ಈ ಸರಿ ನನಗೆಲ್ಲ ಬೆಂಬಲಿಸ್ತಾರೆ ಎಲ್ಲ ಸಮುದಾಯದವರು ನನಗೆ ಸಾ ಓಟನ್ನು ಹಾಕ್ತಾರೆ ಅನ್ನುವಂಥದ್ದು ಸಂಪೂರ್ಣವಾದ ನಂಬಿಕೆ ಇದೆ ಬಟ್ ನಾವು ಕೆಲಸ ಮಾಡ್ತಾ ಇದ್ದೀವಿ